ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿ. ಗುರುಗಳೇ, ನಾವು ಹಾಸನಲ್ಲಿ ಮಾತಾಡ್ತಾ ಇರೋದು. ಗುರುಗಳೇ, ಹೇಳಮ್ಮ ಹಾಸನಲ್ಲಿಂದ ಮಾತಾಡ್ತಿದ್ದೀವಿ. ಹೇಳಮ್ಮ, ಏನು ಕೇಳಬೇಕಾಗಿತ್ತು? ನಮಗೆ ಏನು ನೆಮ್ಮದಿನ ಇಲ್ಲ ಗುರುಗಳೇ. ಎಷ್ಟು ಏನ್ ಮಾಡಿದ್ರು. ಮನೆ ದೇವ್ರು ಯಾರಮ್ಮ? ಮನೆ ದೇವ್ರು ಯಾರು? ಕರೆ ಕಟ್ಟಾಗಿದೆ ಅನಿಸುತ್ತೆ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಹಲೋ, ಹೇಳಿಪ್ಪ. ಅದೇ ನಮ್ಮ ರಾಶಿ ಬಗ್ಗೆ ಕೇಳ್ಬೇಕಾಯ್ತು. ನನ್ನ ಬಗ್ಗೆ? ನಾನು ಜ್ಯೋತಿಷ್ಯ ಅಲ್ಲಪ್ಪ, ರಾಶಿ ನಮ್ಮ ಬಗ್ಗೆ ರಾಶಿ ಅಲ್ಲ. ಬಗ್ಗೆ ನಿಮ್ಗೆ ಏನು? ಕೇಳ್ಬೇಕಾಯ್ತು. ನಾನು ರಾಶಿ ಬಗ್ಗೆ ಹೇಳೋನಲ್ಲಪ್ಪ, ನಿಮ್ಮ ಸಮಸ್ಯೆ ಏನು ಹೇಳಿ ಸಾಕು. ಸಮಸ್ಯೆ ಏನಿಲ್ಲ, ಅದೇ ರಾಶಿ ಬಗ್ಗೆ ಕೇಳಕ್ ಮಾಡಿದೆ. ನಾನು ಭವಿಷ್ಯ ಅಲ್ಲಪ್ಪ, ನಾನು ಭವಿಷ್ಯ ಹೇಳ್ತಾ ಇಲ್ಲ, ಜ್ಯೋತಿಷ್ಯ ಹೇಳ್ತಾ ಇಲ್ಲಪ್ಪ. ಒಳ್ಳೆಯದಾಗಲಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡುವಂತಹ ಕಾರ್ಯಕ್ರಮ, ಮೊದಲನೇದಾಗಿ ನಾವು ಹೋಗಿ ದತ್ತಾತ್ರೇಯ ಮೂಲಮಂತ್ರ ಹೋಮಕ್ಕೆ ಭಾಗವಹಿಸ್ಬಿಡಿದ್ದೇವೆ ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ, ಷಡ್ಭಿಹಿ ಮನುಷ್ಯ ಪ್ರಯತ್ನಾಣ ಸಪ್ತಮಂ ದೈವಚಿಂತನಂ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿ ಆನಂತರ ಭಗವಂತನ ಸಹಾಯವನ್ನು ನಾವು ಬೇಡಬೇಕು ಅಂತ. ಫೋನಲ್ಲೆಲ್ಲ ಪರಿಹಾರ ಹೇಳ್ಬಿಡೋಕ್ಕಾಗತ್ತಾ ಅಂತಂದರೆ, ಯಾರಿಗೂ ಫೋನಲ್ಲಿ ಪರಿಹಾರ ಸಂಪೂರ್ಣವಾಗಿ ಹೇಳ್ಬಿಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಬರುವಂತಹ ಒಂದು ಏನು ಅವರ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಫೋನ್ನಲ್ಲಿ ಏನು ನಾನು ಹೇಳಿಕೊಡ್ತೀನಿ ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತವಾಗಲೂ ಸ್ವಲ್ಪನಾದರೂ ರಿಲೀಫ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಅನುಮಾನನ ಇಟ್ಕೊಳ್ಬೇಡಿ. ದುಡಿದು ತಿನ್ನಬೇಕು, ಖಂಡಿತವಾಗಲೂ ದುಡಿದು ತಿನ್ನಲೇಬೇಕು. ದುಡಿಬೇಕಾದರೆ, ದುಡಿದಿದ್ದು ತಿನ್ನೋ ಅಂತಹ ಯೋಗ ಬರಬೇಕಾದ್ರೆ ನಮ್ಮ ಹಿರಿಯರ ಆಶೀರ್ವಾದ ಇರಬೇಕು, ಹಾಗೆ ಮನೆ ದೇವರು ಕುಲದೇವತೆಯ ಅನುಗ್ರಹ ಇರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು. ಅದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು. ಅದರಿಂದ ಮನೆಯನ್ನು ಸರಿಯಾಗಿ ಇಟ್ಕೊಳ್ಳೋದರ ಜೊತೆಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮಕ್ಕೆ ಬಂದು ಭಾಗವಹಿಸಿ ದತ್ತನ ಅನುಗ್ರಹವನ್ನು ಪಡ್ಕೊಂಡು ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ದತ್ತನ ಪ್ರಸಾದದ ಒಂದು ಪ್ರಸಾದವನ್ನು ಮನೆಗೆ ತಗೊಂಡು ಹೋಗೋದ್ರಿಂದ ಅನೇಕ ಸಮಸ್ಯೆಗಳು ಬಗೆಹರಿಯೋದ್ರಲ್ಲಿ ಸಂದೇಹವೇ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.